ಇಷ್ಟೊಂದು ಕಷ್ಟಪಟ್ಟು ಒದೆ ತಿಂದಿದ್ದಕ್ಕೆ 2000 ರೂಪಾಯಿ ಸಂಪಾದನೆ, ಇನ್ನು 23,000 ರೂಪಾಯಿ ಎಲ್ಲೋಗೋದು? ಏನ್ ಮಾಡೋದು ನಮ್ಮ ಕರ್ಮ, ಈಗ ಒದೆ ತಿನ್ನೋದು ಸಂಪಾದನೆ ಮಾಡೋದು. ಇನ್ನೊಂದ್ಸಲ ಇದೇ ವರ್ಷ ತೋರಿಸಿದ್ರೆ ಜನ ನಮ್ಮನ್ನು ಪೊಲೀಸ್ ಕಿಡ್ಕೊಟ್ಟು ಕಂಪ್ನಿ ಅನಿಸುತ್ತಾರೆ. ಏನೋ ಮಾತು ನಿಜ ಅನ್ನ. ಸಿಕ್ತು ಸಿಕ್ತು ರಮ್ಮಣ್ಣ ರಮ್ಮಣ್ಣ, ಕೊನೆಗೂ ಕೊಟ್ಬಿಟ್ಟಲ್ಲ. ಏನಾದ್ ಕೊಟ್ಟಿದ್ದು? ಸ್ಫೂರ್ತಿ ಅಲ್ಲ ಸ್ಫೂರ್ತಿ ನೋಡಮ್ಮ, ಆ ಮೊಹಮ್ಮದ್ ಅಲಿ ಇದನ್ನಲ್ಲ, ಒಂದ್ಸಲ ಬಾಕ್ಸಿಂಗ್ ಮಾಡಿದ್ರೆ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ. ಆದ್ರೆ ಬರೀ ನಿಕ್ಕರ್ರೆ ಚಿಕ್ಕರ್ರೆ. ಅಯ್ಯೋ ಅಯ್ಯೋ ಅಮ್ಮ ಅಣ್ಣ, ಬಾಕ್ಸಿಂಗ್ ಕಲ್ತ್ಕೊಂಡ್ರೆ ಅಷ್ಟೊಂದು ಹಣ ಸಿಗುತ್ತಾ? ಕಣಿ ಕೇಳು ಅಣ್ಣ, ನಾವು ಗೋಡೆ ಚೆಲ್ಲ ತಮಸ್ಕೊಂಡ್ಬರ್ಬೋದು. ಅಮ್ಮ ನೀನು ಬಾಕ್ಸಿಂಗ್ ಕಲ್ತ್ಕೊ, ಹಣ ಸಂಪಾದನೆ ಮಾಡಿ ಉಮಾ ಹುಚ್ಚಿನ ವಾಸಿ ಮಾಡೋಣ. ನನ್ ತಂಗಿಗೋಸ್ಕರ ಏನ್ ಬೇಕಾದ್ರೂ ಕಲಿಯಕ್ ಸಿದ್ಧ, ಆದ್ರೆ ಕಲ್ಸೋರ್ ಬೇಕಲ್ಲ. ಅದಕ್ಕೆ ಯಾಕೆ ಯೋಚನೆ? ನೀನ್ ಕಲ್ಸ್ಕೊಟ್ಬಿಡ್ತೀಯಾ? ಏನಿಲ್ಲ, ಈಗ ಅನುಕ್ ಕೊಟ್ಟು ಬಾಕ್ಸಿಂಗ್ ಕಲ್ಸೋರ್ ಯಾರು ಅಂತ ಇವತ್ತೇ ಸ್ಟಾರ್ಟ್ ಟ್ರೈನಿಂಗ್. ಹಾಗಂದ್ರೆ ನನಗೆ ಗೊತ್ತಿಲ್ಲ, ನೀನೇ ಹೇಳ್ಕೊಡಪ್ಪ. 6 ಅಂದ್ರೆ ಹೋಗುತ್ತೆ, 7 ಅಂದ್ರೆ 7. ಕಾಫಿ ಆರೋಗುತ್ತೆ 7 ಅಂತ ಪ್ರಚಂಡ ಕಾಣೋ ನೀನು. ದನ ಇಲ್ಲ ಅಂಕಲ್, ರಾತ್ರಿಯಿಂದ ಮನೆಗೆ ಬಂದಿಲ್ಲ, ಬೆಳಗ್ಗೆ ಹೋದ್ದೆ, ನಿಮ್ಮಿದ್ದೆ, ಅದಕ್ಕೆ ನಾನು ಕಾಫಿ ಮಾಡ್ಕೊಂಡ್ ಬಂದೆ. ಓಹೋ, ನೀನು ಕಾಫಿ ಬೇರೆ ಮಾಡಕ್ ಬರ್ತಾ? ಮಾಡ್ದೆ ಏನು, ನನ್ ಶಿಷ್ಯನ ಏಳನ್ನ ತಯಾರಿ ಮಾಡಿದೀನಿ. ರಾತ್ರಿ ಎಲ್ಲ ಮನೆಗೆ ಬರ್ದೆ ಎಲ್ಲೋಗಿದ್ದೆ? ರಾತ್ರಿ ಮನೇಲೆ ಮಲಗಿದೀನಿ ಅನ್ಕೊಂಡೆ, ನಿದ್ರೆ ಬಂದ್ಬಿಡ್ತು. ಬೆಳಿಗ್ಗೆ ನೋಡ್ತೀನಿ, ಅದು ಪಾರ್ಕ್ ಆಗಿತ್ತು. ನನಗ್ ಕರ್ಮ. ನಿನ್ ಕರ್ಮ ಅಲ್ವೋ, ಮೂಗಿನಿಂದ ಹೊರಗ್ ಬರೋ ತನಕ ಕುಡಿದ್ರೆ ಇನ್ನೇನಾಗುತ್ತೆ? ಮೂಗಿನಿಂದ ಹೊರಗ್ ಬರ್ಲಿಲ್ಲ. ಅದಿರ್ಲಿ, ಅಕ್ಕಿ ಬೇಳೆ ಗೋಧಿ ವೋಲ್ಟಿನ್ ತರಕ್ ದುಡ್ಡು ಕೊಟ್ಟಿದ್ನಲ್ಲ, ಏನ್ ಮಾಡ್ದೆ? ಅದ್ ನನಗೊತ್ತು, ತಂದಿ ಅಂದೆ. ನಿನ್ ಕೊಟ್ಟಣ ಹನುಮಣ್ಣ ಬೋಂತ ಕಿತ್ಕೊಂಡ್ಬಿಟ್ಟ, ಅಂಗಿ ಕೊಡಕ್ ಆಸೆ ಬಿಡ್ಲಿಲ್ಲ. ಬರ್ತಾ ಬರ್ತಾ ನಿನ್ ಕುರ್ತು ಚಟ ಅತಿ ಆಯ್ತು. ನಾನ್ ಕೊಟ್ಟ ಹಣ ತಂದು ತೋರಿಸಿದ್ರೆ ನಿನ್ ಈ ಮನೆ ಜಾಗ ತುಳಿಂದ ಎಲ್ಲಾದ್ರೂ ಹಾಗೋಗು. ನಿನ್ ಮುಖ ಕೊಡ, ನನ್ ತೋರಿಸ್ಬಿಡ್ತೀರ. ಏಯ್, ನನ್ ಮನೆ ಹೊಸಲು ಕೂಡ ತುಳಿಬೇಡ ಅಂತ ಓಡಾಡ್ತೀನಿ. ಓದ್ತೀನಪ್ಪ, ನಾನು ಹೋದ ಮೇಲೆ ನನ ಇಲ್ಲ ಅಂತ ನೀನೇ ಹುಡುಕ್ಬೇಕಾಗುತ್ತೆ. ನನಗ್ ದನ ಬೇಕಾದ್ರೆ ರಸ್ತೆಲಿ ಹಿಡ್ಕೊಂಡ್ ಬರ್ತೀನಿ, ಹೋಗು. ಹೊಟ್ಟೆಗಿಲ್ಲ ತಿರ್ಕೊಂಡ್ಬಿಡ್ತೀನಿ, ಪೊಲೀಸ್ ಕಳ್ಳ ಅಂತ ಹೇಳಿ ಅಂತ. ಅಬ್ಬ, ನಮಗ್ ಸ್ವಲ್ಪ ನೆಮ್ಮದಿ, ನೀವು ಮೊದ್ಲು ಹೋಗು. ಅಷ್ಟೇ ಅಂತೀರಾ? ಹೌದು ಅಷ್ಟೇ ಅಂದೆ. ಅಡಿಗೆ ಮಾಡಿಟ್ಬಿಟ್ಟು ಹೋಗ್ತೀನಿ ಕಣ. ನೀನ್ ಅಡಿಗೆನ ಬೇಡ, ಏನು ಬೇಡ, ಮೊದ್ಲಿಂದ ಹೊರಡು. ರಾಜು, ಅಡಿಗೆ ಸಣ್ಣಾಗ್ ಮಾಡು, ಉಪ್ಪು ಖಾರ ಸರಿಯಾಗಿ ಹಾಕು. ಮಳೆ ಬರ, ಕೈ ಬಾಯಿ ಸುಟ್ಕೊಳ್ಳಿ. ಕೈ ಬಾಯಿ ಸುಟ್ಕೋತಾರಂತೆ ಒಬ್ಬನೇ ನಳ ಮಹಾರಾಜ.